ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ. ಜುಲೈ 27, 2023 ರಾಜಸ್ಥಾನದ ಶಿಕಾರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಈ ಯೂರಿಯಾ ಗೋಲ್ಡ್ ಅನ್ನು ಲಾಂಚ್ ಮಾಡಿದರು. ಮುಂಚೆ ಬರುತ್ತಿದ್ದ ಯೂರಿಯಾವು ನಿಮಗೆ ನೀಮ್ ಕೋಟೆಡ್ ಯೂರಿಯಾ ಆಗಿತ್ತು, ಆದರೆ ಈಗ ಮುಂದೆ ಬರುವ ಯೂರಿಯಾವು ಸಲ್ಫರ್ ಲೇಪಿತ ಯೂರಿಯಾ ಇದಾಗಿದೆ. ಭಾರತದ ಮಣ್ಣಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವ ಸಲ್ಫರ್ನ ಕೊರತೆ ಹೆಚ್ಚಾಗಿದೆ, ಮತ್ತು ಇದು ಸಲ್ಫರು ಪ್ರಮುಖವಾದ ಪೋಷಕಾಂಶವೂ ಕೂಡ ಆಗಿದೆ. ಹಾಗಾದರೆ ಈ ಬೆಳೆಗಳಲ್ಲಿ ಈ ಸಲ್ಫರ್ನ ಕಾರ್ಯ ಏನಂತಂತಂದರೆ, ಪೋಷಕಾಂಶಗಳು ಪ್ರಮುಖವಾದ ಬೇಕಾದಂಥ ಸಾರಜನಕ, ರಂಜಕ, ಪೊಟ್ಯಾಶ್, ಈ ಪೋಷಕಾಂಶಗಳು ಕ್ರಮೇಣವಾಗಿ ಹೀರಿಕೊಳ್ಳಲು ಈ ಸಲ್ಫರ್ ಅನುಕೂಲವಾಗುತ್ತದೆ, ಮತ್ತು ಬೆಳೆಗಳಲ್ಲಿ ಪತ್ರ ಹರಿತಕ್ಕೆ ಅನುಕೂಲವಾಗುತ್ತದೆ. ಎಣ್ಣೆಕಾಳು ಬೆಳೆಗಳಲ್ಲಿ ಎಣ್ಣಿನ ಅಂಶ ಮತ್ತು ದ್ವಿದಳ ಧಾನ್ಯಗಳಲ್ಲಿ ಪ್ರೋಟೀನ್ ಉತ್ಪಾದನೆಗೆ ಈ ಸಲ್ಫರ್ನ ಅನುಕೂಲ ತುಂಬವಾಗಿದೆ. ಮುಂಚೆ ಬರುತ್ತಿದ್ದ ಯೂರಿಯಾವು ಈಗ ಬರುತ್ತಿರುವ ಯೂರಿಯಾಗೂ ಏನು ಡಿಫ್ರೆನ್ಸ್ ಅಂತಂದರೆ, ಮುಂಚೆ ಬರುತ್ತಿದ್ದ ಯೂರಿಯಾದಲ್ಲಿ 46% ನಮಗೆ ನೈಟ್ರೋಜನ್ ಸಿಗ್ತಾ ಇತ್ತು, ಆದರೆ ಈ ಯೂರಿಯಾ ಗೋಲ್ಡ್ದಲ್ಲಿ ನಮಗೆ ನೈಟ್ರೋಜನ್ನು 37% ಮತ್ತು ಸಲ್ಫರು 17% ಇದೆ. ಸೊ ಹೀಗಾಗಿ ಈ ಯೂರಿಯಾ ಗೋಲ್ಡನ್ನು ನಮ್ಮ ತೋಟದಲ್ಲಿ ಬೆಳೆಸೋದ್ರಿಂದ ಇದರ ಉಪಯೋಗ ಏನಂತಂತಂದರೆ, ಫಸ್ಟು ನಾವು ನಮ್ಮ ತೋಟಕ್ಕೆ ಹಾಕಿದಾಗ ಮೊದಲನೇದಾಗಿ ಸಾರಜನಕವು ಕ್ರಮೇಣವಾಗಿ ಗಿಡಗಳಿಗೆ ಲಭ್ಯಪಡಿಸುತ್ತದೆ, ಮತ್ತು ದೀರ್ಘಕಾಲದಲ್ಲಿ ಪೋಷಕಾಂಶಗಳನ್ನು ಸಹ ಇದು ಸಸಿಗಳನ್ನು ಕೊಡುತ್ತಾ ಇರುತ್ತೆ. ಎರಡನೇದಾಗಿ ಇದರಲ್ಲಿ ಹ್ಯೂಮಿಕ್ ಆ್ಯಸಿಡ್ ಇನ್ಕ್ಲೂಷನ್ ಇರೋದರಿಂದ ಬೇರಿನ ಬೆಳವಣಿಗೆಗೆ ಅನುಕೂಲವಾಗಿ ಅದರ ಜೊತೆಯ ಬೆಳವಣಿಗೆಯು ಕೂಡ ಸಹ ಸಹಕಾರ ಆಗುತ್ತದೆ. ಮೂರನೇದಾಗಿ ಇದು ಗಿಡದ ಹಸಿರನ್ನು ದೀರ್ಘಕಾಲದಲ್ಲಿ ಇರುವಂತೆ ಇದು ನಮಗೆ ಸಹಾಯ ಮಾಡುತ್ತದೆ. ಮತ್ತು ರೈತರಿಗೆ ಫ್ರೀಕ್ವೆಂಟ್ ಆಗಿ ಪದೇ ಪದೇ ಬಳಸುವ ಯೂರಿಯಾವನ್ನು ಸಹ ಕಡಿಮೆ ಮಾಡಿ ಹೆಚ್ಚು ಇಳುವರಿಗೆ ಈ ಒಂದು ಯೂರಿಯಾ ಗೋಲ್ಡು ಅನುಕೂಲವಾಗುತ್ತದೆ. ಮುಂಚೆ ಬರುತ್ತಿದ್ದ 20 kg ಕೆಲಸ ಈಗ ಮುಂದೆ ಬರುವ 15 kg ಯೂರಿಯಾ ಗೋಲ್ಡ್ನ ಕೆಲಸಕ್ಕೆ ಸಮವಾಗಿದೆ.